ಸೊ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಅಕ್ಟೋಬರ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡರ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ ನಿಮಗೆಲ್ಲ ಗೊತ್ತಿರಲಿ ಪ್ರತಿದಿನ ನಾನು ಕನ್ನಡದ ಪ್ರಜವಾಣಿ ಸೇರಿದಂತೆ ಇಂಗ್ಲೀಷ್ನ ದಿ ಹಿಂದೂ ಮತ್ತು ವಿವಿಧ ಪೇಪರ್ನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಪ್ರತಿದಿನ ಎರಡು ಹಂತಗಳಲ್ಲಿ ನಿಮ್ಮ ಮುಂದೆ ತರ್ತಾ ಇರ್ತೇನೆ ಹಾಗಾದರೆ ಇವತ್ತಿನ ಕ್ವಶನ್ ನಂಬರ್ ಒನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಕ್ಯಾಪ್ಟನ್ ಇಬ್ರಾಹಿಂ ಟ್ರೋರ್ ಅವರನ್ನು ಬುರ್ಕಿನ ಪಾಸೋದ ನೂತನ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ ಹಾಗಾದರೆ ಈ ಬುರ್ಕಿನ ಪಾಸೊ ಯಾವ ಖಂಡದಲ್ಲಿ ಕಂಡುಬರುತ್ತದೆ ನೋಡಿ ಬುರ್ಕಿನ ಪಾಸೋ ಎಂಬತಕ್ಕಂಥದ್ದು ಆಫ್ರಿಕಾ ಕಾಂಟಿನೆಂಟ್ಗೆ ಸಂಬಂಧಪಟ್ಟಂತಹ ಒಂದು ಕಂಟ್ರಿಯಾಗಿದೆ ಸೊ ಈ ಒಂದು ಕಂಟ್ರಿಯ ನೂತನ ಅಧ್ಯಕ್ಷರಾಗಿ ನೂತನ ಪ್ರೆಸಿಡೆಂಟಾಗಿ ಈಗ ಇಬ್ರಾಹಿಂ ಟ್ರೋರ್ಡ್ ಅವರು ನೇಮಕಗೊಂಡಿದ್ದಾರೆ ಸೊ ಮಿಲಿಟರಿ ದಂಗೆಯ ನಂತರ ಅವರು ನೂತನವಾಗಿ ಆಯ್ಕೆಯಾಗಿರತಕ್ಕಂಥದ್ದು ನೋಡಿ ಈ ಒಂದು ಪೇಪರ್ ದಿ ಹಿಂದೂ ಪೇಪರ್ನ ಮಾಹಿತಿಯಾಗಿದೆ ಇಬ್ರಾಹಿಂ ಥ್ರೋರ್ ಡಿಕ್ಲೇರ್ಡ್ ಬುರ್ಕಿನಾ ಪಾಸೊ ಪ್ರೆಸಿಡೆಂಟ್ ಆಫ್ಟರ್ ಕಾಫ್ ಅಂದರೆ ಮಿಲಿಟರಿ ದಂಗೆಯ ನಂತರ ಇವರನ್ನ ನೂತನವಾಗಿ ಇಲ್ಲಿನ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ ಹಾಗಾದ್ರೆ ಏನಿದೆ ಪೇಪರ್ ಅಲ್ಲಿ ಮಾಹಿತಿ ಅಂತ ನೋಡೋದಾದರೆ ನೋಡಿ ಕ್ಯಾಪ್ಟನ್ ಇಬ್ರಾಹಿಂ ಥ್ರೋರ್ ಅವರನ್ನ ಬುರ್ಕಿನಾ ಪಾಸೋ ಅಧ್ಯಕ್ಷರಾಗಿ ನೇಮಿಸಲಾಗಿದೆ ಎರಡು ವರ್ಷಗಳ ನಂತರ ಸೈನಿಕ ದಂಗೆಯ ಕಾರಣದಿಂದಾಗಿ ಪಾಲ್ ಹೆನ್ರಿ ದಮೀಬಾ ನೋಡಿ ಈ ಹಿಂದೆ ಇದ್ದಂಥವ್ರು ಯಾರು ಪಾಲ್ ಹೆನ್ರಿ ದಮೀಬಾ ಅವರನ್ನು ಅಧಿಕಾರದಿಂದ ಕೆಳಗಿಳಿಸಿ ಇವರು ನೂತನ ಅಧ್ಯಕ್ಷರಾಗಿ ಇದ್ದಾರೆ ನೋಡಿ ಇಲ್ಲಿ ಮಿಲಿಟರಿ ದಂಗೆಯ ನಂತರ ಈ ಒಂದು ಘಟನೆ ಸಂಭವಿಸಿದೆ ನೋಡಿ ಬುರ್ಕಿನಾ ಪಾಸೋದ ರಾಜಧಾನಿ ಅಂತ ಅಂದರೆ ಪ್ರಸ್ತುತ ಜೌಗ ಡೌಗೌ ಅಂತ ಹೇಳ್ತೀವಿ ಇದು ಆಫ್ರಿಕಾ ಖಂಡದ ಒಂದು ದೇಶವಾಗಿದೆ ನೆನ್ಪೆರ್ಲೆ ಇನ್ನು ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ರಾಮನುಜನ್ ಪ್ರಶಸ್ತಿ ನೋಡಿ ಗಣಿತ ಗಣಿತ ಕ್ಷೇತ್ರ ಅಂತ ಹೇಳ್ತೀವಿ ಇಂಪಾರ್ಟೆಂಟ್ ಆಗುತ್ತೆ ಗಣಿತ ಕ್ಷೇತ್ರಕ್ಕೆ ನೀಡತಕ್ಕಂಥ ಅತ್ಯುನ್ನತ ಪ್ರಶಸ್ತಿಯೇ ಶಾಸ್ತ್ರ ರಾಮನುಜನ್ ಪ್ರಶಸ್ತಿ ಅಂತ ಹೇಳ್ತೀವಿ ರಾಮನುಜನ್ ಅವರು ಗಣಿತ ಕ್ಷೇತ್ರದಲ್ಲಿ ಮೋಹನ್ನತ ಸಾಧನೆಯನ್ನು ಮಾಡಿದ್ದಾರೆ ಸೊ ಇಲ್ಲಿ ಕ್ಷ ಒಂದು ಶಾಸ್ತ್ರ ಪ್ರಶಸ್ತಿ ಅಂತ ಕೇಳಿದರೆ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಅಂತಂದರೆ ಗಣಿತ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಸೊ ಈ ಒಂದು ಪ್ರಶಸ್ತಿಯನ್ನು ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ಶಾಸ್ತ್ರ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಅಂತಂದರೆ ನೋಡಿ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಯುಂಕಿಂಗ್ ಟ್ಯಾಂಗ್ ಅಂತ ಹೇಳ್ತೀವಿ ಯುಂಕಿಂಗ್ ಟ್ಯಾಂಗ್ ಅವರು ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ಈ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ನೋಡಿ ಶಾಸ್ತ್ರ ರಾಮನುಜನ್ ಪ್ರಶಸ್ತಿಯ ಪ್ರಶಸ್ತಿಯನ್ನು ಇತ್ತೀಚೆಗೆ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕ ಯಾಂಕ್ವಿಂಗ್ ಟ್ಯಾಂಗ್ ಅವರಿಗೆ ನೀಡಲಾಗಿದೆ ಇಲ್ಲಿ ಪ್ರಮುಖ ಅಂಶಗಳನ್ನು ನಾವು ನೋಡೋದಾದರೆ ನೋಡಿ ಎರಡು ಸಾವಿರದ ಇಪ್ಪತ್ತೆರಡರ ಶಾಸ್ತ್ರ ರಾಮನುಜನ್ ಪ್ರಶಸ್ತಿಯನ್ನು ಯುಂಕಿಂಗ್ ಟ್ಯಾಂಗ್ ಅವರಿಗೆ ಮಾಡ್ಯುಲರ್ ಕರುಗಳ ಅಂಕಗಣಿತ ಮತ್ತು ಜಾಮಿತಿ ಹಾಗೂ ಸಿಮೂರ ಪ್ರಭೇದಗಳಿಗೆ ನೀಡಲಾಗಿದೆ ನೋಡಿ ಯಾವುದಕ್ಕಾಗಿ ನೀಡಲಾಗಿದೆ ಅಂತಕ್ಕಂಥ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ಇವರು ಮಾಡ್ಯುಲರ್ ಕರುಗಳ ಅಂಕಗಣಿತ ಮತ್ತು ಜಾಮಿತಿ ಮತ್ತು ಅದರ ಜೊತೆಗೆ ಸಿಮೂರ ಪ್ರಭೇದಗಳ ಅಭಿವೃದ್ಧಿಪಡಿಸಿದ್ದಕ್ಕಾಗಿ ಈ ಒಂದು ಪ್ರಶಸ್ತಿಯನ್ನು ಪಡೆದಿದ್ದಾರೆ ನೋಡಿ ಈ ಒಂದು ಟ್ಯಾಂಗ್ ಏನಾದೆ ಟ್ಯಾಂಗ್ರವರು ಇತ್ತೀಚೆಗೆ ಫ್ರ್ಯಾಂಕ್ ಕ್ಯಾಲೋಗರಿ ಮತ್ತು ವೆನ್ಸಿಲಿನ್ ಡಿಮಿಟ್ರೋವ್ ಅವರ ಸಹಯೋಗದೊಂದಿಗೆ ಮ್ಯಾಡುಲರ್ ಸಮೀಕರಣದ ಜಂಟಿ ಸಂಶೋಧನೆಯಲ್ಲಿ ತೊಡಗಿದ್ದರು ಈ ಸಂಶೋಧನೆಯು ಭಾರತೀಯ ಗಣಿತಶಾಸ್ತ್ರಜ್ಞ ಶ್ರೀನಿವಾಸ್ ರಾಮನುಜನ್ ಅವರ ಕೆಲಸದೊಂದಿಗೆ ನಿಕಟ ಸಂಬಂಧ ಹೊಂದಿದೆ ಇನ್ನು ಯುಂಕಿಂಗ್ ಟ್ಯಾಂಗ್ ಅವರು ಬರ್ಕ್ಲಿಯ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯದಲ್ಲಿ ಚೀನಿ ಮೂಲದ ಸಹಾಯಕ ಪ್ರಾಧ್ಯಾಪಕರಾಗಿದ್ದಾರೆ ನೆನಪಿರಲಿ ನಾವೀಗ ಶಾಸ್ತ್ರ ರಾಮನುಜನ್ ಪ್ರಶಸ್ತಿಯ ಬಗ್ಗೆ ನೋಡೋದಾದರೆ ನೋಡಿ ಪ್ರತಿಷ್ಠಿತ ಈ ಪ್ರಶಸ್ತಿಯನ್ನು ಎರಡು ಸಾವಿರದ ಐದರಲ್ಲಿ ಷಣ್ಮುಗ ಕಲೆ ವಿಜ್ಞಾನ ತಂತ್ರಜ್ಞಾನ ಮತ್ತು ಸಂಶೋಧನಾ ಅಕಾಡೆಮಿ ಸ್ಥಾಪಿಸಿದೆ ಅಂದರೆ ನೋಡಿ ಇಂಪಾರ್ಟೆಂಟ್ ಆಗುತ್ತೆ ಈ ಶಾಸ್ತ್ರದ ವಿಸ್ತೃತ ರೂಪ ಏನು ಅಂತಂದರೆ ಷಣ್ಮುಗ ಕಲೆ ವಿಜ್ಞಾನ ತಂತ್ರಜ್ಞಾನ ಮತ್ತು ಸಂಶೋಧನಾ ಅಕಾಡೆಮಿ ಅಂದರೆ ಇದನ್ನು ಇಂಗ್ಲೀಷಲ್ಲಿ ನೋಡೋದಾದರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಶಾಸ್ತ್ರ ಎಂಬತಕ್ಕಂಥ ಸಂಪೂರ್ಣ ಅರ್ಥ ನೋಡಿ ಷಣ್ಮುಗ ಆರ್ಟ್ಸ್ ಸೈನ್ಸ್ ಟೆಕ್ನಾಲಜಿ ಅಂಡ್ ರಿಸರ್ಚ್ ಅಕಾಡೆಮಿ ಅಂತ ಹೇಳ್ತೀವಿ ಓಕೆ ಶಾಸ್ತ್ರದ ಸಂಪೂರ್ಣ ವಿವರಣೆ ಈ ಶಾಸ್ತ್ರ ರಾಮನುಜನ್ ಅವಾರ್ಡ್ ಅಂತ ಹೇಳ್ತೀವಿ ಸೊ ಈ ಅವಾರ್ಡನ್ನು ಯುಂಕಿಂಗ್ ಟ್ಯಾಂಗ್ ಅವರು ಈ ವರ್ಷ ಪಡೆದುಕೊಂಡಿದ್ದಾರೆ ಓಕೆ ಸೊ ಇದನ್ನು ನೋಡಿ ಪ್ರತಿ ವರ್ಷ ಎರಡು ಸಾವಿರದ ಐದರಿಂದ ಕೊಡ್ತಾ ಬರಲಾಗುತ್ತದೆ ಸೊ ಪ್ರಸ್ತುತ ಇದರ ಒಂದು ಟೋಟಲ್ ನಗದು ಬಹುಮಾನ ಹತ್ತು ಸಾವಿರ ಅಮೇರಿಕನ್ ಡಾಲರ್ ಕೊಡಲಾಗುತ್ತದೆ ಶ್ರೀನಿವಾಸ್ ರಾಮನುಜನ್ ಅವರಿಂದ ವ್ಯಾಪಕವಾಗಿ ಪ್ರಭಾವಿತವಾಗಿರುವ ಗಣಿತ ಕ್ಷೇತ್ರದಲ್ಲಿ ಗಮನಾರ್ಹ ಕೊಡುಗೆ ನೀಡಿದ ಮೂವತ್ತೆರಡು ವರ್ಷ ಮತ್ತು ಅದಕ್ಕಿಂತ ಮೇಲಿನ ವಯಸ್ಸಿನ ವ್ಯಕ್ತಿಗಳಿಗೆ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ನೋಡಿ ಈ ಪ್ರಶಸ್ತಿಯನ್ನು ಪಡಿಬೇಕೆಂದರೆ ಆ ವ್ಯಕ್ತಿ ಮೂವತ್ತೆರಡು ವರ್ಷ ಕಂಪ್ಲೀಟ್ ಆಗಿರಬೇಕು ಇಲ್ಲಾಂದರೆ ಮೂವತ್ತೆರಡು ವರ್ಷದಲ್ಲಿ ನಡೀತಾ ಇರಬೇಕು ಮೂವತ್ತೆರಡು ವರ್ಷದ ಒಳಗಿರ್ತಕ್ಕಂಥವರಿಗೆ ಈ ಪ್ರಶಸ್ತಿಯನ್ನು ಕೊಡಲ್ಲ ಸೊ ಈ ಪ್ರಶಸ್ತಿಯನ್ನು ಮೊದಲು ಪಡೆದವರು ಮಂಜುಳ ಭಾರ್ಗವ್ ಅಂತ ಹೇಳ್ತೇವೆ ನೋಡಿ ಮಂಜುಳ್ ಭಾರ್ಗವ್ ಎಂಬತಕ್ಕಂಥವ್ರು ಮತ್ತು ಕಣ್ಣನ್ ಸೌಂದರ್ರ ರಾಜನ್ ಎಂಬತಕ್ಕಂಥವ್ರು ಈ ಪ್ರಶಸ್ತಿಯನ್ನು ಮೊಟ್ಟ ಮೊದಲ ಬಾರಿಗೆ ಪಡಿತಾರೆ ನಾವು ಶ್ರೀನಿವಾಸ್ ರಾಮನುಜನ್ ಅವರ ಬಗ್ಗೆ ನೋಡೋದಾದರೆ ನೋಡಿ ಶ್ರೀನಿವಾಸ್ ರಾಮನುಜನ್ ಅವರು ಭಾರತೀಯ ಗಣಿತ ಶಾಸ್ತ್ರಜ್ಞರಾಗಿದ್ದರು ಕ್ಷೇತ್ರದಲ್ಲಿ ಔಪಚಾರಿಕ ತರಬೇತಿಯ ಕೊರತೆಯ ಹೊರತಾಗಿಯೂ ಗಣಿತಶಾಸ್ತ್ರಕ್ಕೆ ಪ್ರಮುಖ ಕೊಡುಗೆ ನೀಡಿದ್ದಾರೆ ಅವರು ಗಣಿತದ ವಿಶ್ಲೇಷಣೆ ಅನಂತ ಸರಣಿಗಳು ಸಂಖ್ಯಾ ಸಿದ್ಧಾಂತ ಮತ್ತು ಮುಂದುವರಿದ ಭಿನ್ನ ರಾಶಿಗಳಲ್ಲಿ ಗಮನಾರ್ಹ ಪ್ರಗತಿ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್ ಇಲ್ಲಿಂದ ನೋಡಿ ಇವರು ಇವರ ಕೊಡುಗೆಗಳು ಸರಿ ಇಲ್ಲಿಂದ ಇವರ ಕೊಡುಗೆಗಳೇನೆಂದರೆ ಗಣಿತದ ವಿಶ್ಲೇಷಣೆ ಅನಂತ ಸರಣಿಗಳು ನೀವೆಲ್ಲ ಎಸ್ ಎಸ್ ಎಲ್ ಸಿಯಲ್ಲಿ ಓದಿರ್ಬೋದು ಅನಂತ ಸರಣಿಗಳು ಅದರದ್ದು ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಸಂಖ್ಯಾ ಸಿದ್ಧಾಂತ ಓಕೆ ಆಫ್ ಪೇ ಮ್ಯಾಥಮೆಟಿಕ್ಸ್ ಅಂತ ಹೇಳ್ತೀವಿ ಇದು ಇಂಪಾರ್ಟೆಂಟ್ ಆಗುತ್ತೆ ಸಂಖ್ಯಾ ಸಿದ್ಧಾಂತದಲ್ಲಿ ಅವರು ಮಹೋನ್ನತವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿದ್ದಾರೆ ಅದರ ಜೊತೆಗೆ ಇದರ ಮುಂದುವರೆದ ಭಾಗವೇ ಭಿನ್ನ ರಾಶಿ ಅಂತ ಹೇಳ್ತೀವಿ ಸೊ ಈ ಈ ಒಂದು ನಾಲ್ಕು ಕ್ಷೇತ್ರಗಳಲ್ಲಿ ಗಣಿತದ ನಾಲ್ಕು ಭಾಗಗಳಲ್ಲಿ ಅತ್ಯುನ್ನತವಾಗಿರತಕ್ಕಂಥ ಸಾಧನೆ ಮಾಡಿದ್ದಾರೆ ನೋಡಿ ಈ ಹಿಂದೆ ಪರಿಹರಿಸಲಾಗದು ಎಂದು ಭಾವಿಸಲಾಗಿದ್ದ ಗಣಿತದ ಸಮಸ್ಯೆಗಳನ್ನು ಅವರು ಪರಿಹರಿಸಿದರು ರಾಮನುಜನ್ ಅವರು ಡಿಸೆಂಬರ್ ಇಪ್ಪತ್ತೆರಡು ಸಾವಿರದ ಎಂಟುನೂರ ಎಂಬತ್ತೇಳರಂದು ಜನಿಸ್ತಾರೆ ನೋಡಿ ಕೇವಲ ಇವರು ಏಪ್ರಿಲ್ ಇಪ್ಪತ್ತಾರು ಸಾವಿರದ ಒಂಬೈನೂರ ಇಪ್ಪತ್ತರಂದು ಕೇವಲ ತನ್ನ ಇಪ್ಪತ್ತೆರಡನೇ ವಯಸ್ಸಿನಲ್ಲಿಯೇ ಇವರು ನಿಧನ ಹೊಂದುತ್ತಾರೆ ಅಷ್ಟೊಂದು ಕಡಿಮೆ ಅವಧಿಯಲ್ಲಿ ಇಷ್ಟು ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿ ರಾಮನುಜನ್ ಅವರು ಇನ್ನು ಅವರ ಅಲ್ಪಾವಧಿಯ ಅವಧಿಯಲ್ಲಿ ರಾಮನುಜನ್ ಅವರು ಸುಮಾರು ಮೂರು ಸಾವಿರದ ಒಂಬೈನೂರು ಫಲಿತಾಂಶಗಳನ್ನು ಸಂಗ್ರಹಿಸ್ತಾರೆ ಇನ್ನು ಹೆಚ್ಚಾಗಿ ಗುರುತುಗಳು ಮತ್ತು ಸಮೀಕರಣಗಳು ಇದರಲ್ಲಿ ಹೆಚ್ಚಾಗಿ ಸಂಬಂಧಿಸಿದೆ ಇನ್ನು ಅವುಗಳಲ್ಲಿ ಅತ್ಯಂತ ಗಮನಾರ್ಹವಾದವು ರಾಮನುಜನ್ ಫ್ರೈಮ್ ರಾಮನುಜನ್ ತೇಟಾ ಫಂಕ್ಷನ್ ಮತ್ತು ಅಣುಕು ತೀಟಾ ಕಾರ್ಯ ಕಾರ್ಯಗಳು ಮತ್ತು ವಿಭಜನಾ ಸೂತ್ರಗಳು ಇವರಿಗೆ ಸಂಬಂಧಪಟ್ಟಂತಹ ಪ್ರಮುಖ ಫಲಿತಾಂಶಗಳಾಗಿವೆ ಇವು ಇಂಪಾರ್ಟೆಂಟ್ ಆಗುತ್ತೆ ಇವೆಲ್ಲ ಎಕ್ಸಾಮ್ ಅಲ್ಲಿ ಕೇಳ್ಬೋದು ಇನ್ನು ಸಾವಿರದ ಎಂಟುನೂರ ಎಂಬತ್ತೇಳಲ್ಲಿ ಶ್ರೀ ಅರಬಿಂದೋ ಅವರು ರಾಮನುಜರನ್ನ ಕುರಿತು ರ್ಯಾಕ್ಸ್ ಟು ಮ್ಯಾಥಮೆಟಿಕಲ್ ರಿಚಸ್ ಎಂಬತಕ್ಕಂಥ ಹಂಗೆ ಕರೀತಾರೆ ಹಣದ ಅಂದರೆ ರಿಚಸ್ ಅಂತಂದರೆ ಗಣಿತದ ಶ್ರೀಮಂತಿಕೆಗೆ ರಾಕ್ಸ್ ಅಂತ ರಾಮನುಜನ್ಸ್ ಎಂಬತಕ್ಕಂಥ ಹೆಸರಿನಿಂದ ಇವರನ್ನು ಕರೀತಾ ಹೋಗ್ತಾರೆ ಅಂದರೆ ಗಣಿತದ ಶ್ರೀಮಂತಿಕೆ ಎಂಬತಕ್ಕಂಥ ಹೆಸರನ್ನು ಕೊಡ್ತಾರೆ ಶ್ರೀ ಅರವಿಂದೋ ಅವರು ಇವರಿಗೆ ಶ್ರೀ ಶ್ರೀ ಶ್ರೀನಿವಾಸ ರಾಮನುಜನ್ ಅವರು ಸಾವಿರದ ಎಂಟುನೂರ ಎಂಬತ್ತೇಳು ಡಿಸೆಂಬರ್ ಇಪ್ಪತ್ತೆರಡರಂದು ದಕ್ಷಿಣ ಭಾರತದ ತಮಿಳುನಾಡಿನ ಈರೋಡ್ ಪಟ್ಟಣದಲ್ಲಿ ಜನಿಸ್ತಾರೆ ಅವರ ತಂದೆ ಕುಪ್ಪಸ್ವಾಮಿ ಶ್ರೀನಿವಾಸ್ ಅಯ್ಯಂಗಾರ್ ಅವರು ಸೀರೆ ಅಂಗಡಿಯಲ್ಲಿ ಗುಮಸ್ತರಾಗಿ ಕೆಲಸ ಮಾಡುತ್ತಿದ್ದರು ಅವರ ತಾಯಿ ಕೋಮಲ ತಮ್ಮ ಗೃಹಿಣಿಯಾಗಿದ್ದರು ಇನ್ನು ಭಾರತೀಯ ಗಣಿತ ತಜ್ಞ ಶ್ರೀನಿವಾಸ್ ರಾಮನುಜನ್ ಅವರು ವಿಭಜನಾ ಕ್ರಿಯೆಯ ಗುಣಲಕ್ಷಣಗಳ ಪ್ರವರ್ತಕ ಸಂಶೋಧನೆಗಳನ್ನು ಒಳಗೊಂಡಂತೆ ಸಂಖ್ಯೆಗಳ ನಾನು ಹೇಳಿದ್ನಲ್ಲ ಥೇರಿ ಆಫ್ ನಂಬರ್ಸ್ ಕೊಡುಗೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಕೊಡುಗೆ ನೀಡಿದ್ದಾರೆ ಓಕೆ ಸೋನೆ ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತ ನೋಡೋಣ ಬನ್ನಿ ಈ ಒಂದು ಕ್ವೆಶನು ಕೂಡ ದಿ ಹಿಂದೂ ಪೇಪರ್ನ ಮಾಹಿತಿ ನೋಡಿ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶವು ಪ್ರತಿ ಜಿಲ್ಲೆಯಲ್ಲಿ ಕನಿಷ್ಠ ಎಪ್ಪತ್ತೈದು ಅಮೃತ ಸರೋವರವನ್ನು ಸ್ಥಾಪಿಸಿ ಈ ಸಾಧನೆ ಮಾಡಿದ ಭಾರತದ ಮೊಟ್ಟ ಮೊದಲ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶವಾಗಿ ಹೊರಹೊಮ್ಮಿದೆ ನೋಡಿ ಇದಕ್ಕೆ ಸರಿಯಾದಂಥ ಉತ್ತರ ಜಮ್ಮು ಮತ್ತು ಕಾಶ್ಮೀರ ಜಮ್ಮು ಮತ್ತು ಕಾಶ್ಮೀರ ನೋಡಿ ತನ್ನ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲಿ ಎಪ್ಪತ್ತೈದು ಅಮೃತ ಸರೋವರಗಳು ಅಂತ ಹೇಳ್ತೀವಿ ಅಂದರೆ ಅಮೃತ ಸರೋವರಗಳು ಅಂತಂದರೆ ಇಲ್ಲಿ ಮುಖ್ಯವಾಗಿ ಮಳೆ ನೀರಿನ ಕೊಯ್ಲಿಗಳಿಂದ ನಿರ್ಮಾಣ ಆಗಿರತಕ್ಕಂಥದ್ದಾಗಿರ್ಬೋದು ಇಲ್ಲಾಂದರೆ ಸರ್ಕಾರದ ವಿವಿಧ ಯೋಜನೆಗಳನ್ನು ಬಳಸಿಕೊಂಡು ಅಲ್ಲಿ ಈ ಒಂದು ಸರೋವರಗಳನ್ನು ನಿರ್ಮಿಸಿದಂಥದ್ದು ಅಂದರೆ ನೀರು ಭೂಮಿಗೆ ಇಂಗಿದಂಥ ಆಗುದು ಹಿಂಗ್ ಹಿಂಗಬೇಕು ಸೊ ಈ ಕಾರಣದಿಂದಾಗಿ ಸೊ ಪ್ರತಿ ಜಿಲ್ಲೆಯಲ್ಲಿ ಅಮೃತ ಮಹೋತ್ಸವದ ಎಪ್ಪತ್ತೈದನೇ ಅಮೃತ ಮಹೋತ್ಸವದ ಅಂಗವಾಗಿ ಎಪ್ಪತ್ತೈದು ಅಮೃತ ಸರೋವರಗಳನ್ನು ಕೂಡ ಇಲ್ಲಿ ಸ್ಥಾಪನೆ ಮಾಡಿದೆ ಇನ್ನು ಮುಖ್ಯವಾಗಿ ನಾವು ಜಮ್ಮು ಮತ್ತು ಕಾಶ್ಮೀರದ ಬಗ್ಗೆ ನೋಡೋದಾದರೆ ನೋಡಿ ಜಮ್ಮು ಮತ್ತು ಕಾಶ್ಮೀರವನ್ನು ನಮ್ಮ ಭಾರತದ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಿದ್ದು ಯಾವಾಗ ಅಂದರೆ ನೋಡಿ ಅಕ್ಟೋಬರ್ ಮೂವತ್ತೊಂದು ಅಕ್ಟೋಬರ್ ಮೂವತ್ತೊಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದನ್ನು ಯಾವುದು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಲಾಯಿತು ಯಾವಾಗ ಜಮ್ಮು ಮತ್ತು ಕಾಶ್ಮೀರ ಮತ್ತು ಲಡಾಖ್ನನ್ನು ಬೇರೆ ಬೇರೆ ಮಾಡಿ ಅಕ್ಟೋಬರ್ ಮೂವತ್ತೊಂದು ಎರಡು ಸಾವಿರದ ಹತ್ತೊಂಬತ್ತರಂದು ಇದನ್ನು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಲಾಯಿತು ಈ ಮತ್ತು ಇದ ಪ್ರಸ್ತುತ ಇಲ್ಲಿನ ಲೆಫ್ಟಿನೆಂಟ್ ಗವರ್ನರ್ ಯಾರು ಅಂತಂದರೆ ಮನೋಜ್ ಸಿನ್ಹಾ ಲೆಫ್ಟಿನೆಂಟ್ ಗವರ್ನರ್ ಆಗಿದ್ದಾರೆ ಪ್ರಸ್ತುತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇಪ್ಪತ್ತು ಜಿಲ್ಲೆಗಳಿವೆ ನೆನಪಿರಲಿ ನೋಡಿ ಜಮ್ಮು ಮತ್ತು ಕಾಶ್ಮೀರ ಇತ್ತೀಚೆಗೆ ಒಂದು ಹಬ್ ಹಬ್ಬವನ್ನು ಆಚರಣೆ ಮಾಡುತ್ತೋ ಅದನ್ನು ಕೂಡ ನಾನು ನಿಮ್ಮ ಮುಂದೆ ಹೇಳಿದ್ದೆ ಹೆರಾತ್ ಹಬ್ಬ ಅಂತ ಹೇಳ್ತೀವಿ ಹೆರಾತ್ ಎಂಬಕ್ಕಂಥ ಹಬ್ಬವನ್ನು ಆಚರಣೆ ಮಾಡಿತು ಇದು ಇಂಪಾರ್ಟೆಂಟು ಇನ್ನು ಜಮ್ಮು ಮತ್ತು ಕಾಶ್ಮೀರ ಇತ್ತೀಚೆಗೆ ಜಾರಿಗೆ ತಂದಿರತಕ್ಕಂಥ ಪ್ರಮುಖ ಪ್ರಚಲಿತ ಘಟನೆಗಳ ಅಂದರೆ ನೋಡಿ ಇದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಉತ್ತರ ಭಾರತದ ಮೊದಲ ಕೈಗಾರಿಕಾ ಬಯೋಟೆಕ್ ಪಾರ್ಕ್ ಅಂತ ಹೇಳ್ತೀವಿ ನೋಡಿ ಉತ್ತರ ಭಾರತದ ಮೊಟ್ಟ ಮೊದಲ ಕೈಗಾರಿಕಾ ಬಯೋಟೆಕ್ ಪಾರ್ಕ್ ಅಂತ ಹೇಳ್ತೀವಿ ಸೊ ಬಯೋಟೆಕ್ ಪಾರ್ಕನ್ನು ನಿರ್ಮಾಣ ಮಾಡಿದೆ ಅಷ್ಟೇ ಅಲ್ಲದೆ ಎರಡನೇ ಅಂತಂದರೆ ಇತ್ತೀಚೆಗೆ ಲ್ಯಾವೆಂಡರ್ ಉತ್ಸವ ಇಲ್ಲಿ ನಡೀತು ಲ್ಯಾವೆಂಡರ್ ಓಕೆ ಲ್ಯಾವೆಂಡರ್ ಉತ್ಸವ ಕೂಡ ಇಲ್ಲಿ ನಡೆದಿದೆ ಓಕೆ ಇದು ಕೂಡ ಕರೆಂಟ್ ಅಫೇರ್ಸು ಮೂರನೇ ಕರೆಂಟ್ ಅಫೇರ್ಸ್ ಏನಂದರೆ ಭಾರತದ ಮೊದಲ ಕಾರ್ಬನ್ ನ್ಯೂಟ್ರಲ್ ಪಂಚಾಯತ್ ಎಲ್ಲಿದೆ ಅಂತ ಕೇಳ್ತಾರೆ ಸ್ನೇಹಿತರೆ ನೋಡಿ ಇಂಡಿಯಸ್ ಫಸ್ಟ್ ಕಾರ್ಬನ್ ನ್ಯೂಟ್ರಲ್ ಪಂಚಾಯತ್ ಅಂತ ಹೇಳ್ತೀವಿ ಸೊ ಇದು ಎಲ್ಲಿದೆ ಅಂತ ಕೇಳಿದ್ರೆ ಸೊ ಇದು ಕೂಡ ಜಮ್ಮು ಮತ್ತು ಕಾಶ್ಮೀರ ಇನ್ನು ಇತ್ತೀಚೆಗೆ ಮೋಸ್ಟ್ ಇಂಪಾರ್ಟೆಂಟು ಅಂತಂದರೆ ಫರ್ವಾಜ್ ಮಾರುಕಟ್ಟೆ ಸಂಪರ್ಕ ಯೋಜನೆ ಓಕೆ ಫರ್ವಾಜ್ ಅಂತ ಹೇಳಿ ಫರ್ವಾಜ್ ಫರ್ವಾಜ್ ಮಾರುಕಟ್ಟೆ ಸಂಪರ್ಕ ಯೋಜನೆ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಅಂತಂದರೆ ಇದು ಕೂಡ ಜಮ್ಮು ಮತ್ತು ಕಾಶ್ಮೀರ ಇನ್ನು ಇಲ್ಲಿ ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆಯನ್ನು ನಿರ್ಮಾಣ ಮಾಡಲಾಗ್ತಾ ಇದೆ ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ ನೋಡಿ ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆ ಸೊ ಯಾವ ನದಿಯ ಮೇಲೆ ನಿರ್ಮಾಣ ಮಾಡಲಾಗ್ತಾ ಇದೆ ಅಂತಂದರೆ ಚಿನಾಬ್ ನದಿಯ ಮೇಲೆ ನಿರ್ಮಾಣ ಮಾಡಲಾಗ್ತಾ ಇದೆ ಇದು ಕೂಡ ಜಮ್ಮು ಮತ್ತು ಕಾಶ್ಮೀರಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಮಾಹಿತಿಯಾಗಿದೆ ಇದೆ ಅಲ್ಲ ಓಕೆ ಸೊ ನೋಡಿ ಈ ಒಂದು ಮಾಹಿತಿಯನ್ನು ಪೇಪರಲ್ಲಿ ಕೊಟ್ಟಿದ್ದರು ಜಮ್ಮು ಮತ್ತು ಕಾಶ್ಮೀರ ಫಸ್ಟ್ ಟು ಎಸ್ಟಾಬ್ಲಿಷ್ ಸೆವೆಂಟಿ ಫಿಫ್ತ್ ಅಮೃತ್ ಸರೋವರ್ ಇನ್ ಈಚ್ ಡಿಸ್ಟ್ರಿಕ್ಟ್ ಅಂಡರ್ ಮಿಷನ್ ಅಮೃತ್ ಸರೋವರ್ ಓಕೆ ನೋಡಿ ಮಿಷನ್ ಅಮೃತ್ ಸರೋವರದ ಅಂಗವಾಗಿ ಪ್ರತಿ ಜಿಲ್ಲೆಯಲ್ಲಿ ಇವರು ಎಪ್ಪತ್ತೈದು ಅಮೃತ ಸರೋವರಗಳನ್ನು ಸ್ಥಾಪನೆ ಮಾಡಿದೆ ಸೊ ಈ ಒಂದು ಪೇಪರಲ್ಲಿ ಏನು ಮಾಹಿತಿ ಇದೆ ಅಂತ ನೋಡೋದಾದರೆ ನೋಡಿ ಪ್ರಧಾನಿ ನರೇಂದ್ರ ಮೋದಿಯವರ ಆಶಯದಂತೆ ಜಮ್ಮು ಮತ್ತು ಕಾಶ್ಮೀರದ ಪ್ರತಿ ಜಿಲ್ಲೆಯಲ್ಲಿ ಕನಿಷ್ಠ ಎಪ್ಪತ್ತೈದು ಅಮೃತ ಸರೋವರನ್ನ ಸ್ಥಾಪಿಸಿದೆ ಈ ಸಾಧನೆ ಮಾಡಿದ ಭಾರತದ ಮೊದಲ ಕೇಂದ್ರಾಡಳಿತ ಪ್ರದೇಶವಾಗಿ ಜಮ್ಮು ಮತ್ತು ಕಾಶ್ಮೀರ ಹೊರಹೊಮ್ಮಿದೆ ಈ ಅಮೃತ ಸರೋವರಗಳ ಪುನರುಜ್ಜೀವನ ಮತ್ತು ನಿರ್ಮಾಣಕ್ಕಾಗಿ ಹಣಕಾಸು ಇಲಾಖೆ ಐವತ್ತು ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದೆ ಈ ಯೋಜನೆ ಅಮೃತ್ ಸರೋವರವನ್ನು ಈ ವರ್ಷ ಏಪ್ರಿಲ್ ಇಪ್ಪತ್ನಾಲ್ಕರಂದು ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನದಂದು ಜಮ್ಮು ಮತ್ತು ಕಾಶ್ಮೀರ ಜಿಲ್ಲೆಯ ಸಂಬಾಲದಲ್ಲಿರುವ ಪಲ್ಲಿ ಗ್ರಾಮ ಪಂಚಾಯತ್ನಲ್ಲಿ ಪ್ರಧಾನಿ ಮಂತ್ರಿ ಅವರು ಪ್ರಾರಂಭಿಸಿದರು ರಾಷ್ಟ್ರೀಯ ಮಟ್ಟದಲ್ಲಿ ಕೇಂದ್ರಾಡಳಿತ ಪ್ರದೇಶವು ಹೆಚ್ಚು ದೊಡ್ಡದಾದ ಉತ್ತರ ಪ್ರದೇಶದ ನಂತರ ಅಮೃತ್ ಸರೋವರಗಳ ಪೂರ್ಣಗೊಳಿಸುವಿಕೆಯ ವಿಷಯದಲ್ಲಿ ಎರಡನೇ ಸ್ಥಾನದಲ್ಲಿದೆ ನೋಡಿ ಇದನ್ನು ಎಲ್ಲಿ ಸ್ಥಾಪನೆ ಮಾಡಲಾಯಿತು ಅಂತ ಕೇಳಿದರೆ ನೋಡಿ ಮೊಟ್ಟ ಮೊದಲ ಬಾರಿಗೆ ಏಪ್ರಿಲ್ ಇಪ್ಪತ್ನಾಲ್ಕರಂದು ರಾಷ್ಟ್ರೀಯ ಪಂಚಾಯತ್ ದಿನದಂದು ಜಮ್ಮು ಮತ್ತು ಕಾಶ್ಮೀರದ ಸಂಬಾದಲ್ಲಿರುವ ಪಲ್ಲಿ ಗ್ರಾಮ ಓಕೆ ಪಲ್ಲಿ ಗ್ರಾಮದಲ್ಲಿ ಪ್ರಧಾನಮಂತ್ರಿ ಇದನ್ನು ಮೊಟ್ಟ ಮೊದಲ ಬಾರಿಗೆ ಪ್ರಾರಂಭಿಸ್ತಾರೆ ಅಲ್ಲಿಂದ ಇಲ್ಲಿವರೆಗೂ ಸೊ ಇದು ಈ ಸಾಧನೆಯನ್ನು ಮಾಡಿದಂತಹ ಭಾರತದ ಮೊದಲ ರಾಜ್ಯವಾಗಿ ಹೊರಹೊಮ್ಮಿದೆ ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ ನೋಡಿ ಇತ್ತೀಚೆಗೆ ಅರುಣಾಚಲ ಪ್ರದೇಶದ ನೂತನ ಸಾರಿ ಫ್ರೆಂಡ್ಸ್ ನೋಡಿ ಇತ್ತೀಚಿಗೆ ಮೇಘಾಲಯದ ನೂತನ ರಾಜ್ಯಪಾಲರಾಗಿ ಯಾರು ನೇಮಕಗೊಂಡಿದ್ದಾರೆ ನೋಡಿ ಮೇಘಾಲಯದ ನೂತನ ರಾಜ್ಯಪಾಲರಾಗಿ ಇತ್ತೀಚಿಗೆ ಆಪ್ಷನ್ ನಂಬರ್ ಒನ್ ಸರಿಯಾಗಿದೆ ಸ್ನೇಹಿತರೆ ಅದಕ್ಕೆ ಡಿ ಮಿಶ್ರಾ ಅಂತ ಹೇಳ್ತೇವೆ ಓಕೆ ನೋಡಿ ಆಪ್ಷನ್ ನಂಬರ್ ಒನ್ ಸರಿಯಾಗಿದೆ ಬಿ ಡಿ ಮಿಶ್ರಾ ಓಕೆ ಮೇಘಾಲಯದ ನೂತನ ರಾಜ್ಯಪಾಲರಾಗಿ ಬಿ ಡಿ ಮಿಶ್ರರವರು ನೇಮಕಗೊಂಡಿದ್ದಾರೆ ಈ ಒಂದು ಮಾಹಿತಿ ನೋಡಿ ಪೇಪರಲ್ಲಿ ಕೊಟ್ಟಿದ್ದಾರೆ ಅರುಣಾಚಲ ಗವರ್ನರ್ ಏನಿದ್ದಾರೆ ಸೊ ಇವರು ಅಡಿಷ್ನಲ್ ಚಾರ್ಜರ್ ಆಗಿ ಈಗ ಅರುಣಾಚಲ ಪ್ರ ಮೇಘಾಲಯದ ಅಡಿಷ್ನಲ್ ಚಾರ್ಜನ್ನು ವಹಿಸಿಕೊಂಡಿದ್ದಾರೆ ಸೊ ಇಲ್ಲಿನ ಸತ್ಯಪಾಲ್ ಮಲ್ಲಿಕ್ ಏನಿದ್ದಾರೆ ಸೊ ಇವರು ರಿಟೈರ್ಮೆಂಟ್ ಆಗ್ತಕ್ಕಂಥ ಎಲ್ಲ ಅಂತ ಬಂದಿದೆ ಅಂತಕ್ಕಂಥ ಮಾಹಿತಿಯಲ್ಲಿ ನೀಡಲಾಗಿದೆ ನೋಡಿ ಅರುಣಾಚಲ ಪ್ರದೇಶದ ರಾಜ್ಯಪಾಲರಾದ ಬಿ ಡಿ ಮಿಶ್ರಾ ಅವರಿಗೆ ಮೇಘಾಲಯದ ಹೆಚ್ಚುವರಿ ಉಸ್ತುವರಿಯನ್ನು ನೀಡಲಾಗಿದ್ದು ಸತ್ಯಪಾಲ್ ಮಲ್ಲಿಕ್ ಅವರ ಅಧಿಕಾರಾವಧಿ ಅಕ್ಟೋಬರ್ ಮೂರರಂದು ಪೂರ್ಣಗೊಳ್ಳಲಿದೆ ಎಂದು ರಾಷ್ಟ್ರಪತಿ ಭವನ ಶನಿವಾರ ತಿಳಿಸಿದೆ ಅವರು ಎರಡು ಸಾವಿರದ ಹದಿನೇಳರಿಂದ ಅರುಣಾಚಲ ಪ್ರದೇಶದ ರಾಜ್ಯಪಾಲರಾಗಿದ್ದರು ಯಾರು ಸತ್ಯಪಾಲ್ ಮಲ್ಲಿಕ್ ಎರಡು ಸಾವಿರದ ಹದಿನೇಳರಿಂದ ಅರುಣಾಚಲ ಪ್ರದೇಶದ ರಾಜ್ಯಪಾಲರಾಗಿದ್ದರು ಸೊ ಈಗ ಸತ್ಯಪಾಲ್ ಮಲ್ಲಿಕ್ ಬದಲಿಗೆ ಭಾರತೀಯ ಸೇನೆಯ ಮಾಜಿ ಬ್ರಿಗೇಡಿಯರ್ ಆಗಿರತಕ್ಕಂಥ ಮಿಶ್ರಾ ಬಿ ಡಿ ಮಿಶ್ರ ಅವರು ಇಲ್ಲಿ ಹೆಚ್ಚುವರಿ ಚಾರ್ಜನ್ನು ವಹಿಸಿಕೊಂಡಿದ್ದಾರೆ ಇನ್ನು ರಾಜ್ಯಪಾಲರ ಬಗ್ಗೆ ನಾವು ನೋಡೋದಾದರೆ ನೋಡಿ ರಾಜ್ಯಪಾಲರು ರಾಷ್ಟ್ರಪತಿಯಾಗಿ ರಾಜ್ಯ ಸರ್ಕಾರದ ನೇತೃತ್ವ ವಹಿಸುತ್ತಾರೆ ಭಾರತೀಯ ಸಂವಿಧಾನದ ನೂರ ಐವತ್ಮೂರರಿಂದ ನೂರ ಅರವತ್ತೇಳನೇ ವಿಧಿಯವರೆಗೂ ರಾಜ್ಯಪಾಲರ ಬಗ್ಗೆ ತಿಳಿಸುತ್ತದೆ ಇಲ್ಲಿ ನೂರ ಐವತ್ಮೂರನೇ ವಿಧಿ ರಾಜ್ಯಗಳ ರಾಜ್ಯಪಾಲರು ಅಂದರೆ ರಾಜ್ಯಪಾಲರ ಬಗ್ಗೆ ನೂರ ಐವತ್ಮೂರನೇ ವಿಧಿ ತಿಳಿಸುತ್ತದೆ ನೂರ ಐವತ್ತೈದನೇ ವಿಧಿ ರಾಜ್ಯಪಾಲರ ನೇಮಕಾತಿಯ ಬಗ್ಗೆ ತಿಳಿಸುತ್ತದೆ ನೂರ ಐವತ್ತಾರನೇದು ರಾಜ್ಯಪಾಲರ ಅಧಿಕಾರ ವಿಧಿ ತಿಳಿಸುತ್ತದೆ ಅಂದರೆ ಐದು ವರ್ಷ ಇರ್ತಾರೆ ಇನ್ನು ಗವರ್ನರ್ ಆಗಿ ನೇಮಕಗೊಳ್ಳುವ ಅರ್ಹತೆಯನ್ನು ಕೂಡ ಹೊಂದಿರ್ತಾರೆ ಸೊ ಹೊಂದಿರ್ತಕ್ಕಂಥ ವಿಧಿ ನೂರ ಐವತ್ತೇಳನೇ ವಿಧಿ ತಿಳಿಸುತ್ತದೆ ಅಂದರೆ ಅರ್ಹತೆಗಳು ಅಂದರೆ ಮೂವತ್ತೈದು ವರ್ಷವಾಗಿರಬೇಕು ಭಾರತೀಯ ಪ್ರಜೆವಾಗಿರಬೇಕು ಸೊ ಈ ಥರ ಅದು ಯಾವುದೇ ಲಾಭದಾಯಕ ಹುದ್ದೆಯಲ್ಲಿ ಇರಬಾರ್ದು ಎಂಬಕ್ಕಂಥದ್ದು ಇನ್ನು ನೂರ ಐವತ್ತೆಂಟನ್ನು ಅಂತ ನೋಡೋದಾದರೆ ರಾಜ್ಯಪಾಲರ ಕಚೇರಿಯ ಷರತ್ತುಗಳಿರುತ್ತವೆ ಸೊ ಹಣಕಾಸಿನ ಷರತ್ತುಗಳಾಗಿರ್ಬೋದು ಶಾಸಕಾಂಗದ ನಿಯಮಗಳು ಸೊ ಇವುಗಳನ್ನು ಒಳಗೊಂಡಿರುತ್ತದೆ ನೂರ ಅರವತ್ತನೇ ವಿಧಿ ಏನು ಮಾಡುತ್ತದೆ ಅಂದರೆ ಕೆಲವು ಆಕಸ್ಮಿಕ ಸಂದರ್ಭಗಳಲ್ಲಿ ರಾಜ್ಯಪಾಲರ ಕಾರ್ಯಗಳನ್ನು ನಿರ್ವಹಿಸುವುದು ಅಂದರೆ ಬೇರೆಯವರು ಆಕಸ್ಮಿಕ ಸಂದರ್ಭಗಳಲ್ಲಿ ರಾಜ್ಯಪಾಲರ ಕಾರ್ಯಗಳನ್ನು ನಿರ್ವಹಿಸ್ತಕ್ಕಂಥದ್ದನ್ನು ಸೂಚನೆ ನೀಡುತ್ತದೆ ಇನ್ನು ನೂರ ಅರವತ್ತೊಂದನೇ ವಿಧಿ ಕ್ಷಮಾದಾನ ಮತ್ತು ಇತರರನ್ನು ನೀಡ ರಾಜ್ಯಪಾಲರಿಗೆ ಅಧಿಕಾರ ನೀಡುತ್ತದೆ ಅಂದರೆ ಒಬ್ಬ ವ್ಯಕ್ತಿ ನೇಣು ಗಂಬಕ್ಕೆ ಏರತಕ್ಕಂಥ ಸಿಚುವೇಶನಲ್ಲಿದ್ದಾಗ ಸೊ ಆತನ ಹಿಂದಿನ ಸಾಧನೆಯನ್ನು ಪರಿಗಣಿಸಿ ಆತನಿಗೆ ಕ್ಷಮಾದಾನವನ್ನು ನೀಡಬಹುದು ಸೊ ಈ ಅಧಿಕಾರ ಕೂಡ ಯಾವುದು ನೂರ ಅರವತ್ತ ಒಂದನೇ ವಿಧಿ ಇದರ ಬಗ್ಗೆ ತಿಳಿಸುತ್ತದೆ ಇನ್ನು ನೂರ ಐವತ್ತೇಳು ಇದು ರಾಜ್ಯ ಶಾಸಕರ ಮನೆ ಅಥವಾ ಸದನಗಳಿಗೆ ಸಂಬೋಧಿಸಲು ಮತ್ತು ಸಂದೇಶಗಳನ್ನು ಕಳುಹಿಸಲು ರಾಜ್ಯಪಾಲರ ಹಕ್ಕನ್ನು ತಿಳಿಸುತ್ತದೆ ಇವೆಲ್ಲ ನಿಮಗೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ಕು ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಈ ಕೆಳಗಿನ ಯಾರನ್ನು ಇತ್ತೀಚೆಗೆ ಎಸ್ ಬಿ ಐ ಜನರಲ್ ಇನ್ಶೂರೆನ್ಸ್ನ ಹೊಸ ಎಮ್ ಡಿ ಮತ್ತು ಸಿ ಇ ಒ ಆಗಿ ನೇಮಕ ಮಾಡಲಾಗಿದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಒನ್ ಕಿಶೋರ್ ಕುಮಾರ್ ಪೋಲುದಾಸು ದಾಸು ಅಂತ ಹೇಳ್ತೀವಿ ಕಿಶೋರ್ ಕುಮಾರ್ ಪೋಲು ದಾಸು ಇವರನ್ನು ನೇಮಕ ಮಾಡಲಾಗಿದೆ ನೋಡಿ ಎಸ್ ಬಿ ಐ ಜನರಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ ತನ್ನ ಹೊಸ ವ್ಯವಸ್ಥಾಪಕ ನಿರ್ದೇಶಕ ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಕಿಶೋರ್ ಕುಮಾರ್ ಪೋಲುದಾಸು ಅವರನ್ನು ನೇಮಕ ಮಾಡುವುದಾಗಿ ಪ್ರಕಟಿಸಿದೆ ಅವರನ್ನು ಮೂಲ ಕಂಪನಿಯಾದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಈ ಸ್ಥಾನಕ್ಕೆ ನಾಮನಿರ್ದೇಶನ ಮಾಡಲಾಗಿದೆ ಮತ್ತು ಅಕ್ಟೋಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡರಿಂದ ಜಾರಿಗೆ ಬರುವಂತೆ ನೇಮಕ ಮಾಡಲಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಕಿಶೋರ್ ಕುಮಾರ್ ಪೋಲುದಾಸು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕೆಲಸ ಮಾಡುತ್ತಿದ್ದಾರೆ ಎಂದು ಅಲ್ಲಿನ ಮೂಲಗಳು ತಿಳಿಸಿವೆ ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಕೆಳಗಿನ ಯಾವ ಸಂಸ್ಥೆಯು ದಕ್ಷ ಓಕೆ ಇಂಪಾರ್ಟೆಂಟ್ ಆಗುತ್ತೆ ದಕ್ಷ ಹೆಸರಿನ ಹೊಸ ಸೂಪರ್ ಟೆಕ್ ಉಪಕ್ರಮವನ್ನು ಪ್ರಾರಂಭಿಸಿದೆ ನೋಡಿ ಇದೊಂದು ಸೂಪರ್ ಟೆಕ್ ಉಪಕ್ರಮವಾಗಿದೆ ಸೂಪ್ ಟೆಕ್ ಅಂತಂದರೆ ಸೂಪ್ ಸೂ ಸೂಪ್ ಟೆಕ್ ಅಂದರೆ ಸೂಪರ್ ಟೆಕ್ ಅಂತ ಹೇಳಿದೆ ಅಂದರೆ ಟೆಕ್ನಾಲಜಿಗೆ ಸಂಬಂಧಪಟ್ಟಂತಹ ಕೊಡುಗೆ ನೀಡತಕ್ಕಂಥ ಉಪಕ್ರಮವೇ ಈ ಒಂದು ದಕ್ಷ ಆಗಿದೆ ಇದನ್ನು ಜಾರಿಗೆ ತಂದಿರತಕ್ಕಂಥದ್ದು ಆರ್ ಬಿ ಐ ಸ್ನೇಹಿತರೆ ಓಕೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಜಾರಿಗೆ ತಂದಿದೆ ಏನಿದೆ ಮಾಹಿತಿ ನೋಡಿ ಭಾರತೀಯ ರಿಸರ್ವ್ ಬ್ಯಾಂಕ್ ಗವರ್ನರ್ ಆಗಿರ್ತಕ್ಕಂಥ ಶಕ್ತಿಕಾಂತ್ ದಾಸ್ ಅವರು ದಕ್ಷ ಎಂಬ ದಕ್ಷ ಎಂಬ ಹೊಸ ಸೂಪರ್ ಟೆಕ್ ಉಪಕ್ರಮವನ್ನು ಪ್ರಾರಂಭಿಸಿದೆ ರಿಸರ್ವ್ ಬ್ಯಾಂಕ್ನ ಎಲ್ಲ ವಾಹಿವ ವಹಿವಾಟುಗಳನ್ನು ಮೇಲ್ವಿಚಾರಣೆ ಮಾಡುತ್ತದೆ ನೋಡಿ ಆ ದಕ್ಷ ಎಂಬತಕ್ಕಂಥದ್ದು ರಿಸರ್ವ್ ಬ್ಯಾಂಕ್ನ ಎಲ್ಲ ವಹಿವಾಟುಗಳನ್ನು ಮೇಲ್ವಿಚಾರಣೆ ಮಾಡೋದು ಮತ್ತು ಮಾನಿಟರಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ ಅಂದರೆ ವಿತ್ತೀಯ ವ್ಯವಸ್ಥೆ ಇಲ್ಲಿ ಮಾನಿಟರಿಂಗ್ ಸಿಸ್ಟಮ್ ಮತ್ತು ವಿತ್ತೀಯ ವ್ಯವಸ್ಥೆ ಅಂತಂದರೆ ನೋಡಿ ಇದೊಂದು ಹಣಕಾಸಿನ ವ್ಯವಸ್ಥೆ ಇತ್ತೆ ದೇಶದಲ್ಲಿ ಯಾವುದಾದ್ರೂ ಒಂದು ಆರ್ಥಿಕ ಹದಗೆಟ್ಟಾಗ ಅಥವಾ ಯಾವುದಾದ್ರೂ ಒಂದು ಮೂಲಕ್ಕೆ ಹಣಕಾಸನ್ನು ರವಾನೆ ಮಾಡಬೇಕು ಅಂದರೆ ಹಣಕಾಸು ಕೇಂದ್ರ ಸರ್ಕಾರ ಆಪೇಕ್ಷಿಸುತ್ತಿದೆ ಅಂತಕ್ಕಂಥ ಸುದ್ದಿ ತಿಳಿದಾಗ ಅದರ ವಿತ್ತೀಯ ವ್ಯವಸ್ಥೆಯನ್ನು ಪರಿಗಣಿಸುತ್ತದೆ ಅದು ರಿಸರ್ವ್ ಬ್ಯಾಂಕ್ ಪಡಿಸಿ ವಿತ್ತೀಯ ನೀತಿಯನ್ನು ಬಿಡುಗಡೆ ಮಾಡಿ ಹಣವನ್ನು ಒದಗಿಸ್ತಕ್ಕಂಥ ಪ್ರಯತ್ನ ಮಾಡುತ್ತದೆ ಸೊ ಈ ಮಾನಿಟರಿಂಗ್ ಸಿಸ್ಟಮ್ನ ಮೇಲ್ವಿಚಾರಣಾ ಪ್ರಕ್ರಿಯೆಗಳನ್ನು ಹೆಚ್ಚು ದೃಢವಾಗಿ ಮಾಡಲು ಈ ಗುರಿಯನ್ನು ಹೊಂದಿರತಕ್ಕಂಥದ್ದೇ ದಕ್ಷ ಸೊ ಇಂಪಾರ್ಟೆಂಟ್ ಆಗುತ್ತೆ ದಕ್ಷ ಎಂಬುದು ವೆಬ್ ಆಧಾರಿತ ಎಂಡ್ ಟು ಹೆಂಡ್ ವರ್ಕ್ ಫ್ಲೋ ಅಪ್ಲಿಕೇಶನ್ ಸ್ನೇಹಿತರೆ ನೋಡಿ ಸೊ ಇದೊಂದು ವೆಬ್ ಆಧಾರಿತ ನೋಡಿ ವೆಬ್ ಸೈಟ್ ಇದೊಂದು ವೆಬ್ ಆಧಾರಿತ ಎಂಡ್ ಟು ಎಂಡ್ ವರ್ಕ್ ಫ್ಲೋ ಅಪ್ಲಿಕೇಶನ್ ಇದು ಒಂದು ಅಪ್ಲಿಕೇಶನ್ ಆಗಿದೆ ದಕ್ಷ ಅಂತಕ್ಕಂಥದ್ದು ಇದರ ಮೂಲಕ ವಿವಿಧ ಬ್ಯಾಂಕುಗಳು ಎನ್ ಬಿ ಎಫ್ ಗ ಎಮ್ ಎನ್ ಜಿ ಎನ್ ಬಿ ಎಫ್ ಸಿಗಳಂತಹ ಮೇಲ್ವಿಚಾರಣೆಯ ಘಟಕಗಳಲ್ಲಿ ಅನುಸರಣೆ ಮತ್ತು ಸಂಸ್ಕೃತಿಯನ್ನು ಸುಧಾರಿಸಲು ಆರ್ ಬಿ ಐ ಅನುಸರಣೆ ಅಗತ್ಯತೆಗಳನ್ನು ಮೇಲ್ವಿಚಾರಣೆ ಮಾಡುತ್ತದೆ ನೋಡಿ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಇದೊಂದು ದಕ್ಷ ಎಂಬುದು ಏನು ಅಂತ ಕೇಳಿದೊಂದು ವೆಬ್ ಸ್ನೇಹಿತರೆ ವೆಬ್ ಆಧಾರಿತ ಅಪ್ಲಿಕೇಶನ್ ಇದೆ ಆ್ಯಪ್ ಅಂತ ಹೇಳ್ತೀವಿ ಅಂದರೆ ಅಪ್ಲಿಕೇಶನ್ ಅಂದರೆ ಆ್ಯಪ್ ಅಂತ ಹೇಳ್ತೀವಿ ಇದೊಂದು ಆ್ಯಪ್ ಇದರಲ್ಲಿ ಸೊ ವಹಿವಾಟನ್ನು ಮೇಲ್ವಿಚಾರಣೆ ಮಾಡ್ತದೆ ಇನ್ನು ಮಾನಿಟರಿಂಗ್ ಸಿಸ್ಟಮ್ ಹೆಚ್ಚು ಪ್ರಗತಿಯಿಂದ ಒಯ್ಯಲು ಇದು ಎಲ್ಲ ಬ್ಯಾಂಕುಗಳಿಗೆ ಮತ್ತು ಪ್ರತಿಯೊಬ್ಬರು ಇದನ್ನು ವೀಕ್ಷಣೆ ಮಾಡ್ಬೋದು ಏನೇನು ಮಾಡ್ತಾ ಇದೆ ಏನೇನಿಲ್ಲ ಅಂದರೆ ಅತ್ಯುನ್ನತವಾಗಿರ್ತಕ್ಕಂಥ ಒಂದು ಆ್ಯಪ್ ಆಗಿದೆ ಸೊ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ಗೆ ಇದು ಇನ್ನು ಮಾನಿಟರಿಂಗ್ ಸಿಸ್ಟಮ್ ಅಂದರೆ ನೀವು ಆಗಲೇ ನೋಡಿದರೆ ಆರ್ ಬಿ ಐನ ಬಗ್ಗೆ ನಾನು ನೋಡೋದಾದ್ರೆ ನೋಡಿ ಆರ್ ಬಿ ಐ ಪ್ರಸ್ತುತ ಇದು ಐ ಎಮ್ ಎಫ್ನ ಸದಸ್ಯ ರಾಷ್ಟ್ರವಾಗಿ ಸದಸ್ಯವಾಗಿದೆ ಸೊ ಇದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ರೂಪಾಯಿ ಸಮಸ್ಯೆ ಅದರ ಮೂಲ ಮತ್ತು ಅದರ ಪರಿಹಾರ ಎಂಬತಕ್ಕಂಥ ಪುಸ್ತಕವನ್ನು ಆಧರಿಸಿ ಇದನ್ನು ಆರ್ ಬಿ ಐನ ಸ್ಥಾಪನೆ ಮಾಡಲಾಗಿದೆ ಸೊ ಆರ್ ಬಿ ಐ ಎನ್ ಏನಿದೆ ಸೊ ಇದನ್ನು ಮೊದಲು ಸಾವಿರದ ಒಂಬೈನೂರ ಇಪ್ಪತ್ತ ಆರಲ್ಲಿ ರಾಯಲ್ ಕಮಿಷನ್ ಆನ್ ಇಂಡಿಯನ್ ಕರೆನ್ಸಿ ಆ್ಯಂಡ್ ಫೈನಾನ್ಸ್ ಎಂಬತಕ್ಕಂಥ ಹೆಸರಿನಿಂದ ಸ್ಥಾಪನೆ ಮಾಡಲಾಯಿತು ನಂತರ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಇದನ್ನು ಸೊ ರಾಷ್ಟ್ರೀಕರಣ ಮಾಡಲಾಯಿತು ಓಕೆ ಆರ್ ಬಿ ಐ ಇದು ಒಂದು ಕ್ರೆಡಿಟ್ ಮತ್ತು ಕರೆನ್ಸಿ ವ್ಯವಸ್ಥೆಯನ್ನು ನಿಯಂತ್ರಣ ಮಾಡುತ್ತದೆ ಇವೆಲ್ಲ ನಿಮಗೆ ಎಕ್ಸಾಮಿಗೆ ಇಂಪಾರ್ಟೆಂಟ್ ಇದು ಸ್ಥಾಪನೆ ಆಗಿದ್ದು ನೋಡಿ ಏಪ್ರಿಲ್ ಒಂದು ಸಾವಿರದ ಒಂಬೈನೂರ ಮೂವತ್ತ ಐದರಲ್ಲಿ ಜನವರಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಂದು ಇದು ರಾಷ್ಟ್ರೀಕರಣವಾಗುತ್ತದೆ ಪ್ರಧಾನ ಕಚೇರಿ ಮುಂಬೈಯಲ್ಲಿದೆ ಶಕ್ತಿ ಕಂತಾಸ್ ಪ್ರಸ್ತುತ ಗವರ್ನರ್ ಇನ್ನು ಇದರ ಉಪ ಕೇಂದ್ರ ಕಚೇರಿಗಳು ಆಲ್ರೆಡಿ ನಿಮಗೆ ಗೊತ್ತಿದೆ ಮುಂಬೈ ಕಲ್ಕತ್ತಾ ಚೆನ್ನೈ ದೆಹಲಿ ಸೊ ಇದನ್ನ ಇಲ್ ಹೆಲ್ಟನ್ ಹೆಂಗ್ ಕಮಿಷನ್ ಆಧಾರದ ಮೇಲೆ ಸ್ಥಾಪನೆ ಮಾಡಲಾಗುತ್ತದೆ ಸೊ ಇದು ಭಾರತೀಯ ಕರೆನ್ಸಿ ಹೆಸರು ನೋಡಿ ರೂ ಎಕ್ಕಂಥ ಮೊದಲು ಈ ರೂ ಇತ್ತು ಸ್ನೇಹಿತರ ಸೊ ಈಗ ಈ ರೂ ಇದೆ ಇನ್ನು ಪ್ರಸ್ತುತ ಮೀಸಲು ಐನೂರ ಎಂಬತ್ತೆಂಟು ಪಾಯಿಂಟ್ ಮೂವತ್ತು ಅಮೇರಿಕನ್ ಬಿಲಿಯನ್ ಅಮೇರಿಕನ್ ಡಾಲರ್ ಸೊ ಪ್ರಸ್ತುತ ಬ್ಯಾಂಕ್ ದರ ಇಂಪಾರ್ಟೆಂಟ್ ಆಗುತ್ತೆ ನಾಲ್ಕು ಪಾಯಿಂಟ್ ಇಪ್ಪತ್ತೈದು ಪರ್ಸೆಂಟ್ ಇದೆ ಮೀಸಲು ಮೇಲಿನ ಬಡ್ಡಿ ದರ ಮೂರು ಪಾಯಿಂಟ್ ಮೂವತ್ತೈದು ಇವೆಲ್ಲ ಎಕ್ಸಾಮಿಗೆ ಇಂಪಾರ್ಟೆಂಟು ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಆನ್ಲೈನ್ ಜೂಜಿನ ನಿಷೇಧ ಮತ್ತು ಆನ್ಲೈನ್ ಆಟಗಳ ನಿಯಂತ್ರಣ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೆರಡು ಯಾವ ರಾಜ್ಯದಲ್ಲಿ ಜಾರಿಗೆ ಬಂದಿದೆ ನೋಡಿ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ತಮಿಳುನಾಡು ತಮಿಳುನಾಡು ಆನ್ಲೈನ್ ಜೂಜಿನ ಜೂಜ್ ಆಟಗಳು ಈ ಬೇರೆ ಬೇರೆ ಜೂಝಾಟಗಳಿಗೆ ಗೇಮ್ಗಳು ಗೇಮ್ಗಳೇನಿದ್ದಾವೆ ಸೊ ಅವುಗಳನ್ನು ನಿಷೇಧ ಮಾಡಿದೆ ಸೊ ಅದರ ಜೊತೆಗೆ ಆನ್ಲೈನ್ ಆಟಗಳ ನಿಯಂತ್ರಣ ಕಾಯ್ದೆ ಸೊ ಎರಡು ಸಾವಿರದ ಇಪ್ಪತ್ತೆರಡನ್ನು ಜಾರಿಗೆ ತಂದು ಸಂಪೂರ್ಣವಾಗಿ ನಿಷೇಧ ಮಾಡಿದೆ ತಮಿಳುನಾಡು ಸರ್ಕಾರ ನೋಡಿ ಫ್ರೆಂಡ್ಸ್ ನಾವೀಗ ತಮಿಳುನಾಡಿನ ಬಗ್ಗೆ ನೋಡೋದಾದರೆ ನೋಡಿ ತಮಿಳುನಾಡು ಭಾರತದ ರಾಜ್ಯವಾಗಿದ್ದು ಯಾವಾಗಂದರೆ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಲ್ಲಿ ಪ್ರಸ್ತುತ ತಮಿಳುನಾಡಿನ ಗವರ್ನರ್ ಯಾರು ಅಂದರೆ ಆರ್ ಎನ್ ರವಿ ಅಂತ ಹೇಳ್ತೀವಿ ಆರ್ ಎನ್ ರವಿ ಪ್ರಸ್ತುತ ಗವರ್ನರ್ ಪ್ರಸ್ತುತ ಇಲ್ಲಿನ ಸಿ ಎಮ್ ಯಾರು ಅಂದರೆ ಎನ್ ಎಮ್ ಕೆ ಸ್ಟಾಲಿನ್ ಅಂತ ಎಮ್ ಕೆ ಸ್ಟಾಲಿನ್ ಪ್ರಸ್ತುತ ಸಿ ಎಮ್ ಆಗಿದ್ದಾರೆ ಸೊ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅಂತ ಪಡ್ಕೊಂಡಿದ್ದೇ ಇದು ಯಾವುದು ತ ತಮಿಳು ಭಾಷೆ ಸ್ನೇಹಿತರೆ ತಮಿಳು ಭಾಷೆ ಅಂದರೆ ಶಾಸ್ತ್ರೀಯ ಸ್ಥಾನಮಾನ ಪಡೆದುಕೊಂಡಿರತಂಥ ಭಾಷೆ ತಮಿಳುನಾಡು ಎರಡು ಸಾವಿರದ ನಾಲ್ಕರಲ್ಲಿ ಪಡೆಯುತ್ತದೆ ನಂತರ ಸಂಸ್ಕೃತ ಎರಡು ಸಾವಿರದ ಐದು ಕನ್ನಡ ಮತ್ತು ತೆಲುಗು ಎರಡು ಸಾವಿರದ ಎಂಟು ಮಲಯಾಳಂ ಎರಡು ಸಾವಿರದ ಹದಿಮೂರು ಒಡಿಸ್ಸಾ ಎರಡು ಸಾವಿರದ ಹದಿನಾಲ್ಕು ಈಗ ಆರು ಭಾಷೆಗಳು ಶಾಸ್ತ್ರೀಯ ಸ್ಥಾನಮಾನಗಳಲ್ಲಿ ತಮಿಳುನಾಡು ಮೊದಲ ಬಾರಿಗೆ ಪಡೆದುಕೊಳ್ಳುತ್ತದೆ ತಮಿಳುನಾಡು ಇತ್ತೀಚೆಗೆ ಜಾರಿಗೆ ತಂದಿರತಕ್ಕಂಥ ಪ್ರಮುಖ ಯೋಜನೆಗಳು ಇಂಪಾರ್ಟೆಂಟು ಒಂದನೇದಾಗಿ ಏನು ಅಂತಂದರೆ ನೋಡಿ ತಮಿಳುನಾಡು ತನ್ನ ಹದಿನೇಳನೇ ಪಕ್ಷಿಧಾಮವನ್ನಾಗಿ ಘೋಷಣೆ ಮಾಡಿದ ಯಾವುದಂದ್ರೆ ಸಂಜಯ್ ಸಂಜ್ ಸ್ವಾರಿ ನಂಜರಾಯನ ತೊಟ್ಟಿ ಅಂತ ಹೇಳ್ತೀವಿ ಓಕೆ ನಂಜ ನಂಜರಾಯನ ತೊಟ್ಟಿ ನಂಜರಾಯನ ತೊಟ್ಟಿ ಏನಿದೆ ಸೊ ಇದು ಹದಿನೇಳನೇ ಪಕ್ಷಿಧಾಮವಾಗಿ ರೀಸೆಂಟ್ ಆಗಿ ಜಾರಿಗೆ ತಂದಿದೆ ಸೊ ಅಷ್ಟೇ ಅಲ್ಲದೆ ಇತ್ತೀಚೆಗೆ ತಮಿಳುನಾಡು ಸರ್ಕಾರ ಪುದು ಪುದುಮೈ ಪೆನ್ ಯೋಜನೆ ಅಂತ ಹೇಳ್ತೀವಿ ಸೊ ಇದನ್ನು ಮೊನ್ನೆ ತಾನೆ ಹೇಳಿದ್ದೆ ಪುದುಮೈ ಪುದುಮೈ ಪೆನ್ ಅಂತ ಹೇಳ್ತೀವಿ ಪೆನ್ ಪುದುಮೈ ಪೆನ್ ಎಂಬತಕ್ಕಂಥ ಪ್ರಮುಖ ಯೋಜನೆ ಜಾರಿಗೆ ತಂದಿದೆ ಏನು ಅಂದರೆ ನೋಡಿ ಯು ಜಿ ಮಹಿಳಾ ವಿದ್ಯಾರ್ಥಿಗಳಿಗೆ ಅಂದರೆ ಅಂಡರ್ ಗ್ರ್ಯಾಜುಯೇಟ್ ಮಹಿಳಾ ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವು ಆರ್ಥಿಕ ನೆರವು ನೀಡತಕ್ಕಂಥ ಯೋಜನೆ ಆಗಿದೆ ಸೊ ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ಓದುತ್ತಿರುವ ಮಕ್ಕಳಿಗೆ ಪೌಷ್ಟಿಕ ಆಹಾರ ಯೋಜನೆಯನ್ನು ಜಾರಿಗೆ ತಂದಿದೆ ಒಂದರಿಂದ ಐದನೇ ತರಗತಿ ಮಕ್ಕಳಿಗೆ ಇನ್ನು ಉನ್ನತ ಶಿಕ್ಷಣ ಭರವಸೆ ಯೋಜನೆ ಅಂತ ಜಾರಿಗೆ ತಂದೆ ನೋಡಿ ಆ ಹೆಸರೇನು ಉನ್ನತ ಶಿಕ್ಷಣ ಭರವಸೆ ಯೋಜನೆ ಸೊ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಅಂದರೆ ಇದು ಕೂಡ ತಮಿಳುನಾಡು ಇದು ಹುಡುಗಿಯರಿಗೆ ಉನ್ನತ ಶಿಕ್ಷಣ ಪಡೆಯಲು ಸಹಾಯ ಮಾಡುತ್ತದೆ ಇನ್ನೊಂದು ಪ್ರಮುಖ ಯೋಜನೆ ನಾನ್ ಮದಲ್ವಾನ್ ಯೋಜನೆ ಅಂತ ಹೇಳ್ತೀವಿ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅದು ನಾನ್ ಮದಲ್ವಾನ್ ಅಂತ ಹೇಳ್ತೀವಿ ಮದಲ್ವಾನ್ ಮದಲ್ವಾನ್ ಎಂಬತಕ್ಕಂಥ ಯೋಜನೆ ಜಾರಿಗೆ ತಂದಿದೆ ಸೊ ಇದು ಯುವಕರಿಗೆ ಕೌಶಲ್ಯ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಇನ್ನು ಹದಿನಾರು ಅಡಿ ಎತ್ತರದ ಐದು ಬಾರಿ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಎಂ ಕೆ ಕರುಣಾನಿಧಿ ಅವರ ಪ್ರತಿಮೆಯನ್ನು ಇತ್ತೀಚೆಗೆ ಅನಾವರಣಗೊಳಿಸಲಾಯಿತು ಇನ್ನು ರಸ್ತೆ ಅಪಘಾತಗಳು ಎರಡು ಸಾವಿರದ ಇಪ್ಪತ್ತು ಎಂಬತಕ್ಕಂಥ ವರದಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಅಪಘಾತದಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಅಂತಂದರೆ ಅದು ತಮಿಳುನಾಡಿನಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಅತಿ ಹೆಚ್ಚು ತಮಿಳುನಾಡು ಅಪಘಾತಕ್ಕೊಳಗಾಗಿದೆ ಇನ್ನು ರಸ್ತೆ ಹೆದ್ದಾರಿಗಳಲ್ಲಿ ಉತ್ತರ ಪ್ರದೇಶ ಇದೆ ಇನ್ನು ಅತಿ ಹೆಚ್ಚು ಓವರ್ ಆಲ್ ಭಾರತದಾದ್ಯಂತ ಹೆಚ್ಚು ರಸ್ತೆ ಅಪಘಾತ ಅಂತ ಬಂದರೆ ಅದು ಮಿಜೋರಾಂ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥದ್ದನ್ನು ನೀವು ಇಲ್ಲಿ ಗಮನಿಸಬಹುದು ನೋಡಿ ತಮಿಳುನಾಡು ರಾಜ್ಯಪಾಲ ಆರ್ ಎನ್ ರವಿ ಅವರು ರಾಜ್ಯದಲ್ಲಿ ಆನ್ಲೈನ್ ಜೂಜಾಟವನ್ನು ನಿಷೇಧಿಸಲು ಮತ್ತು ಆನ್ಲೈನ್ ಗೇಮಿಂಗನ್ನು ನಿಯಂತ್ರಿಸುವ ಸುಗ್ರೀವಾಜ್ಞೆಯನ್ನು ಒಪ್ಪಿಗೆ ಒಪ್ಪಿಗೆ ನೀಡಿದರು ಇದರೊಂದಿಗೆ ತಮಿಳುನಾಡಿನ ಆನ್ಲೈನ್ ಜೂಜಿನ ನಿಷೇಧ ಮತ್ತು ಆನ್ಲೈನ್ ಆಟಗಳ ಸುಗ್ರೀವಾಜ್ಞೆ ಎರಡು ಸಾವಿರದ ಇಪ್ಪತ್ತೆರಡು ನಿಯಂತ್ರಣವು ಜಾರಿಗೆ ಬಂದಿದೆ ಸೊ ಇದರಡಿ ಸ್ಥಳೀಯ ಆನ್ಲೈನ್ ಗೇಮ್ಸ್ ಪೂರೈಕೆದಾರರು ನೋಂದಣಿಯ ನಂತರ ಮಾತ್ರ ಈ ಸೇವೆಯನ್ನು ಒದಗಿಸಬಹುದು ಅದು ಮೂರು ವರ್ಷಗಳವರೆಗೆ ಮಾನ್ಯವಾಗಿರುತ್ತದೆ ನೆನಪಿರಲಿ ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ಸಿ ಬಿ ಡಿ ಸಿ ಕುರಿತು ಯಾವ ಸಂಸ್ಥೆಯು ಪರಿಕಲ್ಪನೆಯ ಟಿಪ್ಪಣಿಯನ್ನು ಬಿಡುಗಡೆ ಮಾಡಿದೆ ನೋಡಿ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿಯ ಕುರಿತು ಟಿಪ್ಪಣಿ ಇಂಪಾರ್ಟೆಂಟ್ ಆಗುತ್ತೆ ಇದಕ್ಕೂ ಕೂಡ ಆರ್ ಬಿ ಐ ಸರಿಯಾಗಿದೆ ಸ್ನೇಹಿತರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನಿದೆ ನೋಡಿ ಭಾರತೀಯ ರಿಸರ್ವ್ ಬ್ಯಾಂಕ್ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ಕುರಿತು ಪರಿಕಲ್ಪನೆಯ ಟಿಪ್ಪಣಿಯನ್ನು ಬಿಡುಗಡೆ ಮಾಡಿದೆ ಭಾರತದಲ್ಲಿ ಡಿಜಿಟಲ್ ಕರೆನ್ಸಿಯನ್ನು ಪರೀಕ್ಷಿಸುವ ಒಂದು ಪರಿ ಪರೀಕ್ಷಿಸುವ ನಿರ್ದಿಷ್ಟ ಬಳಕೆಯ ಪ್ರಕರಣಗಳಿಗಾಗಿ ಸೆಂಟ್ರಲ್ ಬ್ಯಾಂಕ್ ಶೀಘ್ರದಲ್ಲೇ ಡಿಜಿಟಲ್ ರೂಪಾಯಿಯ ಪ್ರಾಯೋಗಿಕವಾಗಿ ಪ್ರಾರಂಭಿಸುತ್ತದೆ ಸಾಮಾನ್ಯವಾಗಿ ಸಿ ಬಿ ಡಿ ಸಿಗಳ ಬಗ್ಗೆ ಮತ್ತು ಡಿಜಿಟಲ್ ರೂಪಾಯಿಯ ಯೋಜಿತ ವೈಶಿಷ್ಟ್ಯಗಳ ಬಗ್ಗೆ ಜಾಗೃತಿ ಮೂಡಿಸುವುದು ಪರಿಕಲ್ಪನೆಯ ಟಿಪ್ಪಣಿಯನ್ನು ನೀಡುವ ಇಂದಿನ ಉದ್ದೇಶವಾಗಿದೆ ಎಂದು ಇಲ್ಲಿ ತಿಳಿಸಲಾಗಿದೆ ನೋಡಿ ಇವತ್ತಿನ ಪ್ರಶ್ನೆಗಳು ನಿಮಗಾಗಿ ಪ್ರತಿಯೊಬ್ಬರದಕ್ಕೆ ಆನ್ಸರ್ ಮಾಡಿ ಒಂದೇದಾಗಿ ನೋಡಿ ಅನ್ನಿ ಅರ್ನಿ ನೋಡಿ ಅನ್ನಿ ಎರ್ನಾಕ್ಸ್ ದ ವಿನ್ನರ್ ಆಫ್ ಟು ತೌಸಂಡ್ ಟ್ವೆಂಟಿ ಟು ನೋಬೆಲ್ ಫ್ರೈಝ್ ಸೊ ಲಿಟರೇಚರ್ ಸಾಹಿತ್ಯದಲ್ಲಿ ನೋಬೆಲ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಹಾಗಾದರೆ ಇವರು ಯಾವ ದೇಶದ ಒಬ್ಬರು ಲೇಖಕಿ ಇದನ್ನು ನೀವು ಆನ್ಸರ್ ಮಾಡಿ ಸಾಹಿತ್ಯದಲ್ಲಿ ನೋಬೆಲ್ ಪ್ರಶಸ್ತಿಯನ್ನು ಪಡೆದಂತಹ ಅನ್ನಿ ಎರ್ನಾಕ್ಸ್ ಯಾವ ದೇಶದವರು ಎರಡನೇ ಕ್ವೆಶನ್ ಏನಿದೆ ಅಂತ ನೋಡೋದಾದರೆ ನೋಡಿ ಎರಡನೇದು ವಿಚ್ ಕಂಟ್ರಿ ಹ್ಯಾಸ್ ಎಮರ್ಜಸ್ ಆ್ಯಸ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಸುಗರ್ ಓಕೆ ಸಕ್ಕರೆ ಉತ್ಪಾದನೆಯಲ್ಲಿ ಕೆಳಗಿನ ಯಾವ ದೇಶವು ವಿಶ್ವದಲ್ಲೇ ಅಗ್ರಸ್ಥಾನವನ್ನು ಪಡೆದುಕೊಂಡಿದೆ ಸೊ ಎರಡು ಎರಡೂ ಕ್ವಶನ್ನು ಕೂಡ ಆಲ್ರೆಡಿ ನಿಮ್ಮ ಮುಂದೆ ನಾನು ಹೇಳಿದ್ದೇನೆ ಸೊ ಇನ್ ಪ್ರತಿಯೊಬ್ಬರದಕ್ಕೆ ಆನ್ಸರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್